ಕಡ್ಲೆಕಾಯಿ ಬಗ್ಗೆ ಗೊತ್ತಿಲ್ಲದವರು ಬಿಜೆಪಿ ಬರತಂಡದ ನಾಯಕರು ರಾಜ್ಯ ಬಿಜೆಪಿ ಬಗ್ಗೆ ಮತ್ತೆ ಸಿಡಿದ ರೇಣುಕಾಚಾರ್ಯ ಡಿ ವಿ ಎಸ್ ಪರವಾಗಿಯೂ ಬ್ಯಾಟ್ ಬೀಸಿದ ಹೊನ್ನಾಳಿ ಹುಲಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ಚೂರು ತಂಪುರಿ ಹೊಟ್ಟೆ ತರ ಹಾಲು ಕುಡ್ದಂಗೆ ಯಾಕೆಂದ್ರೆ ಅವರು ಆರಾಧಿಸುವ ಅವರು ಗೌರವಿಸುವ ಅವರು ಪೂಜಿಸುವ ಅವರು ತಂದೆ ಸ್ಥಾನದಲ್ಲಿ ನೋಡುವಂತ ಯಡಿಯೂರಪ್ಪ ಅವ್ರ ಮಗ ಯಡಿಯೂರಪ್ಪ ಅವ್ರ ಫ್ಯಾಮಿಲಿಗೆ ಕೊನೆಗೂ ನ್ಯಾಯ ಸಿಕ್ತು ಅವ್ರ ಮಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಯಡಿಯೂರಪ್ಪ ಅವರಷ್ಟೇ ಖುಷಿ ಪಟ್ಟಿರ್ತಾರೆ ರೇಣುಕಾಚಾರ್ಯ ಅವರು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದು ಏನೇ ಇದ್ದರೂ ಪಕ್ಷದಲ್ಲಿ ತಪ್ಪು ಗಿಪ್ಪು ಅಂತಿದ್ರೆ ಮಾತ್ರ ರೇಣುಕಾಚಾರ್ಯವ್ರು ಸುಮ್ಮನೆ ಇರಲ್ಲ ಕಡಲೆಕಾಯಿ ಗಿಡದಲ್ಲಿ ಬೆಳೀತದ ಕಡಲೆಕಾಯಿ ಮರದಲ್ಲಿ ಬೆಳೀತದ ಕಡಲೆಕಾಯಿ ಬೆಳೆಯುತ್ತೆ ಅಂತ ಗೊತ್ತಿಲ್ದಿರೋರೆಲ್ಲ ಬರ ಪರಿಹಾರದ್ದು ವೀಕ್ಷಣೆ ಮಾಡಕ್ಕೆ ಬಂದವರೇ ಅಂದ್ಬಿಟ್ಟು ಬರ ಪರಿಹಾರ ವೀಕ್ಷಣಾ ತಂಡದ ನಾಯಕತ್ವ ವಹಿಸ್ಕೊಂಡವ್ರೆ ಅಂತ ರಾಜ್ಯ ಬಿ ಜೆ ಪಿ ನಾಯಕರ ವಿರುದ್ಧವೇ ಗುಡುಗಿದ್ದಾರೆ ರೇಣುಕಾಚಾರ್ಯ ಎಷ್ಟು ಜನಕ್ಕೆ ಗೊತ್ತಿಲ್ಲ ಸ್ವಾಮಿ ಈರುಳ್ಳಿ ಕೆಳಗೆ ಬತ್ತದ ಮೇಳಕ್ಕೆ ಬರ್ತದ ಅಂತ ಅವರು ಬರದಿಂದ ರೈತರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸೋಕೆ ನಾಯಕತ್ವವನ್ನು ವಹಿಸ್ಕೊಂಡು ಬಂದವರೇ ಅಂತ ಒಂದೇ ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆದ್ದಿರೋ ಅಣ್ಣಾಮಲೆಗೆ ನಮ್ಮನ್ನ ತಗಮಂದು ಉಸ್ತುವಾರಿ ಮಾಡಿಬಿಟ್ಟಿದ್ರು ಎಷ್ಟರ ಮಟ್ಟಿಗೆ ಎಡವಟ್ಟಾಯಿತು ಅಂತ ಹೇಳ್ತಿದ್ರಲ್ಲ ಅರೆ ಅಣ್ಣಾಮಲೆ ಇದೀಗ ತಮಿಳ್ನಾಡಲ್ಲಿ ಬಿ ಜೆ ಪಿಯನ್ನು ಸಂಘಟಿಸೋ ಕೆಲಸವನ್ನು ಅತಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ರೇಣುಕಾಚಾರ್ಯ ಅವರು ಯಾವ ರೀತಿಯಲ್ಲಿ ಕೂಡ ತಲೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಕೊಡ್ತಾ ಇರ್ತಾರೆ ಈಗ ಡಿ ವಿ ಎಸ್ ಅವರನ್ನು ಕಡೆಗಣಿಸಿದ್ರ ಬಗ್ಗೆ ಕೂಡ ರೇಣುಕಾಚಾರ್ಯ ಯಾಕಂದ್ರೆ ರೇಣುಕಾಚಾರ್ಯ ಅವರು ಬರೀ ಯಡಿಯೂರಪ್ಪ ಯಡಿಯೂರಪ್ಪ ಅಂತಲ್ಲ ಯಾರಿಗೂ ಅನ್ಯಾಯ ಆಗಬಾರ್ದು ಮೊದಲು ಯಡಿಯೂರಪ್ಪ ಲಿಂಗಾಯತ ನಾಯಕರಿಗೆ ಅನ್ಯಾಯ ಮಾಡಿದ್ರಿ ನಂತರ ಡಿ ವಿ ಸದಾನಂದ ಗೌಡರು ಒಕ್ಕಲಿಗರ ನಾಯಕನಿಗೆ ಅನ್ಯಾಯ ಮಾಡಿದ್ರಿ ಅಂತೆಲ್ಲ ಹೇಳಿದ್ರು ಅಷ್ಟೊತ್ತಿಗೆ ಸದ್ಯಕ್ಕೆ ವಿಜಯನ್ ರಾವ್ರನ್ನು ರಾಜ್ಯಾಧ್ಯಕ್ಷರಂಗ ನೇಮಿಸಿದರು ಬಟ್ನಲ್ಲಿ ಯಾವ ನಾಯಕರಿಗೆ ಕೂಡ ಸ್ಮೂತ್ ಎಕ್ಸಿಟ್ ಇರಬೇಕು ಒಂದು ಅತ್ಯುತ್ತಮವಾದ ಫೇರ್ವೆಲ್ ಇರಬೇಕು ಸುಮ್ಮನೆ ನಿರ್ಲಕ್ಷಿಸ್ಬಿಟ್ಟು ಜಗದೀಶ್ ಶೆಟ್ಟರ್ ಅವ್ರಿಗೆ ಈಶ್ವರಪ್ಪ ಅವ್ರಿಗೆ ನಾಳೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾನು ನಿಂತ್ಗಳಲ್ಲ ಅಂತ ಹೇಳ್ರಿ ಏನ್ರಿ ಏನು ಅವ್ರು ಹೇಳ್ದಂಗೆಲ್ಲ ಕೇಳ್ಕಂಡು ಕೂರಕಾಯ್ತದ ಮೋದಿನ ಕೇಳ್ಕೊಂಡಿಲ್ ಪಕ್ಷ ಸಂಘಟನೆ ಮಾಡಿದ್ರೆ ಯಡಿಯೂರಪ್ಪನವರು ಮೋದಿ ಕೇಳ್ಕೊಂಡಿಲ್ ಪಕ್ಷ ಸಂಘಟನೆ ಮಾಡಿದ್ರೆ ಈಶ್ವರಪ್ಪನವ್ರು ಜಗದೀಶ್ ಶೆಟ್ಟರ್ ಅವರು ಮೋದಿ ಬಂದು ಕೂತಿದ್ದಕ್ಷಣ ಹೇಳಿದೆಲ್ಲ ಮಾಡೋಕ್ಕಾಯ್ತದ ಇದು ತಪ್ಪು ಅನ್ನೋದು ರೇಣುಕಾಚಾರ್ಯ ಅವರ ಅಭಿಪ್ರಾಯ ಹೀಗಾಗಿ ಕಡಲೆಕಾಯಿ ಬಗ್ಗೆ ಗೊತ್ತಿಲ್ಲದಿರೋರೆಲ್ಲ ಬಿ ಜೆ ಪಿ ಬರತಂಡದ ನಾಯಕರು ಅಂತ ಗುಡುಗಿದ್ದಾರೆ ರೇಣುಕಾಚಾರ್ಯ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರಾ ಅಥವಾ ಪಕ್ಷ ಬದಲಿಸ್ತಾರಾ ಈಗಂಥ ಪರಿಸ್ಥಿತಿ ಇಲ್ಲ ಯಡಿಯೂರಪ್ಪ ಅವ್ರ ಮಾತನ್ನು ಕೇಳ್ತಾರೆ ಹೀಗಾಗಿ ಪಕ್ಷದಲ್ಲಿ ಉಳ್ಕುತ್ತಾರೆ ಸಿದ್ದೇಶ್ವರ್ ಅವರ ಬದಲಿಗೆ ದಾವಣಗೆರೆ ಲೋಕಸಭೆ ಟಿಕೆಟ್ ಸಿಗುತ್ತಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು